ನನ್ನ ಹೆಸರು ಉಮೇಶ್ ಬಾರಿಯ ಅಂತೇಳಿ. ನಾನು ಮೂಲತಃ ಕೊಕ್ಕಡದವನು. ಹಾಗೆ ನಾನು ಅಫ್ಘಾನಿಸ್ತಾನದಲ್ಲಿ 10 ವರ್ಷದಿಂದ ಸತತವಾಗಿ ಕೆಲಸ ಮಾಡ್ತಾ ಇದ್ದೇನೆ. ನಾನು US Army ಅಸ್ಮತ್ ಸ್ಪೆಷಲಿಸ್ಟಾಗಿ ಕೆಲಸ ಮಾಡ್ತಿದ್ದೆ. 2011 2021 ಜೂನ್ವರೆಗೆ ನಾನು ಅಲ್ಲಿ ಕೆಲಸ ನಿರ್ವಹಿಸ್ತಿದ್ದೆ. ಸಿಚುವೇಷನ್ ಈಗ ನಾನು ಬಂದು 2 ತಿಂಗಳು ಕಳೀತು, 2.5 ತಿಂಗಳವರೆಗೆ ಆಯಿತು. ನಾನಿರುವ ಟೈಮಲ್ಲಿ ಅಷ್ಟು ಏನು ದೊಡ್ಡ ಮಟ್ಟದಲ್ಲಿ ಅಲ್ಲಿ ಏನು ಈಗ ನಾವು ನೋಡುವಂಥದ್ದು ಅಲ್ಲಿ ಆಗಿರಲಿಲ್ಲ. ಈಗ ನಾವು ನೋಡುವಾಗ ತುಂಬ ನಮಗೆ ಬೇಸರ ಅನ್ನಿಸ್ತದೆ, ಯಾಕಂತೇಳಿದರೆ ಅಲ್ಲಿದ್ದು ನಾವಿರುವಾಗ ಹೇಗಿತ್ತು, ಈಗ ಹೇಗೆ ಉಂಟು ಅಂತೇಳಿ. ಒಂದು ಅಫ್ಘಾನಿಸ್ತಾನದಲ್ಲಿ ಈಗ ನಾನು 2011 2021 ಇದ್ದೆ. ಆಗ ಸಾಧಾರಣವಾಗಿ ಅವರು ಒಂದು USAಗೆ ಹೆದರಿಕೊಂಡು ಅವರು ಜೀವನ ಮಾಡ್ತಿದ್ರು ಅಲ್ಲಿ. ತಾಲಿಬಾನ್ಗಳು ಅವರದ್ದು ಏನೇ ಆ್ಯಕ್ಟಿವಿಟೀಸ್ ಜಾಸ್ತಿಯಾಗಿ ನಡೀತಿರಲಿಲ್ಲ. ಅವರು ಇಂಡೈರೆಕ್ಟಾಗಿ ಸ್ವಲ್ಪ ಅಮೇರಿಕದ ಈಗ ಏನು ಬೇಸ್ ಉಂಟು ಅದಕ್ಕೆ ಅಟ್ಯಾಕ್ ಮಾಡ್ತಿದ್ರು ಅವರು. ಆನಂತರ ಈಗ ಯಾವಾಗ ಅಮೇರಿಕ ಅಲ್ಲಿಂದ ವಿಡ್ರಾ ಮಾಡಿತ್ತು, ಆನಂತರ ಈಗ ಅವರದ್ದು ಎಲ್ಲ ಅವರ ಎಲ್ಲ ಜನಗಳು ಸೇರಿಕೊಂಡು ಈಗ ಭಯಂಕರ ಕ್ರೂರತೆಯನ್ನು ವ್ಯಕ್ತಪಡಿಸ್ತಿದ್ದಾರೆ. ಮತ್ತು ಭಾರತಕ್ಕೆ ಹೋಲಿಸಿದರೆ ಭಾರತ ಸ್ವರ್ಗವೇ ಅಂತ ನಾವು ಹೇಳಬೇಕಷ್ಟೇ. ಈಗ ಅಫ್ಘಾನಿಸ್ತಾನದನ್ನು ಯಾವತ್ತೂ ಕೂಡ ಈಗ ಅವರ ಅಲ್ಲಿಯ ಪ್ರಜೆಗಳೇ ಅದನ್ನು ಸರಿ ಮಾಡಬೇಕೇ ಹೊರತು ಮತ್ತು ತಾಲಿಬಾನ್ ಅಂಡರಲ್ಲಿ ಕೊಟ್ಟರೆ ನನಗೆ ಅನಿಸೋದಿಲ್ಲ ಈಗ ಅಷ್ಟು ಒಂದು ಉತ್ತಮ ರೀತಿಯಲ್ಲಿ ನಡಿಬೋದು ಅಂತ ಹೇಳಿಕೊಂಡು ಅವರು ಅಲ್ಲಿ ಎಲ್ಲ ಪ್ರಜೆಗಳು 99% ಅಲ್ಲಿ ಹೆದರಿಕೊಂಡೇ ಜೀವನ ಮಾಡಬೇಕೇ ಹೊರತು ಅಲ್ಲಿ ಫ್ರೀಡಮ್ ಆಗಿ ಯಾವುದೇ ಒಂದು ಕೆಲಸ ಮಾಡಲಿಕ್ಕೆ ಆಗಲಿಕ್ಕಿಲ್ಲ. ನೀವು ಕಂಡ ಹಾಗೆ ಅಲ್ಲಿ ಅವರ ಕ್ರೂರತೆ ಯಾವ ರೀತಿಯಾಗಿತ್ತು, ನಿಮ್ಮ ಎದುರಲ್ಲಿ ಆದಂಥ ಘಟನೆಗಳು ಹೇಗೆ, ಈಗ ಶೂಟ್ ಮಾಡಿರೋದಾಗಿರ್ಬೋದು, ಕೈ ಕಟ್ಟಿದ್ರು ಆ ಥರ, ಈಗ ಮಹಿಳೆಯರನ್ನು ಯಾವ ರೀತಿ ಅಲ್ಲಿ ಅದನ್ನು ಶೋಷಣೆ ಒಳಪಡಿಸ್ತಿದ್ರು? ಮಹಿಳೆಯರಿಗೆ ಸ್ವಲ್ಪ ಫ್ರೀಡಮ್ ಇತ್ತು ಅಲ್ಲಿ ಇರುವಾಗ. ಅಂದರೆ ಅಲ್ಲಿ USA Army ಅಂಡರಲ್ಲಿ ಅವರು ಎಲ್ಲ ತುಂಬ USA Army ತುಂಬ ಕೆಲಸ ಮಾಡ್ತಿತ್ತು. ಹಾಗೆ ಅವರಿಗೆ ಮಹಿಳೆಯರಿಗೆ ಅಷ್ಟು ಏನು ಇದಾಗಲಿಲ್ಲ, ಏನು ಅವರಿಗೆ ಏನು ಉಪದ್ರವ ಏನು ಆಗಿರಲಿಲ್ಲ ಅಲ್ಲಿ ನಾವು ಕಂಡ. ಮತ್ತು ಲಾಸ್ಟಿಗೆ ಈಗ USA ಯಾವಾಗ ಅಲ್ಲಿ ವಿಡ್ರಾ ಆಗ್ತದೆ ಅಂತ ಹೇಳುವಾಗ ಈಗ ಲಾಸ್ಟ್ ಒಂದು 2-3 ಮಂತ್ಸ್ ಬಿಫೋರ್ ಅಲ್ಲಿ ಒಂದು ಜಲಾಬಾದ್ ಅಂತ ಹೇಳುವ ಪ್ರದೇಶದಲ್ಲಿ ಒಂದು ಪ್ರೆಸ್ಸಿಗೆ ನುಗ್ಗಿ ಒಂದು 3 ಹೆಣ್ಣುಮಕ್ಕಳನ್ನು ಅಲ್ಲಿ ಶೂಟ್ ಮಾಡಿ ಕೊಂದಿದ್ದಾರೆ ಅವರು. ಹಾಗೆ ಮತ್ತೆ ಬೇರೆ ಬೇರೆ ಎಲ್ಲ ಸ್ವಲ್ಪ ಸ್ವಲ್ಪ ಇದು ಅವರನ್ನು ಈಗ ಆಫೀಸಿನಿಂದ ಹೇಳ್ಕೊಂಡು ಬರೋದು, ಮತ್ತು ಅವರಿಗೆ ಹಾಗೆ ಮಾಡಲಿಕ್ಕೆ ಬಾರ್ದು ಹೀಗೆ ಮಾಡಲಿಕ್ಕೆ ಬಾರ್ದು ಅಂತೆಲ್ಲ ಹೇಳುವುದು, ಮತ್ತು ಏನಾದರೂ ಮಾಡಿದರೆ ಬೇರೆಯವರನ್ನು ತೋರಿಸಿ ಈ ರೀತಿಯೆಲ್ಲ ಇದು ಮಾಡ್ತಿದ್ದರು. ಈಗ ತಾಲಿಬಾನ್ಗಳು ಆಗಲಿ ಅಲ್ಲಿಂದ ಅವರ ಪೇರೆಂಟ್ಸ್ ಕೂಡ ಆಗಲಿ ಈಗ ಈ ಅವರದ್ದು ಹೋಲಿ ಸ್ಪಿರಿಟನ್ನು ಮಕ್ಕಳ ಮೈಂಡಿಗೆ ಅವೆಲ್ಲ ತುಂಬ ಇದರ ಹೇಳಿ ಅವರಿಗೆ ಹೇಳಿ ಅವರ ಮನ ಪರಿವರ್ತನೆ ಮಾಡಿ ಈಗ ನಾವು ಅಲ್ಲಿ ಕೆಲಸ ಮಾಡುವಾಗ ಈಗ ಅಲ್ಲಿ ನಮ್ಮ ಫೆನ್ಸಿನ ಹಿಂಬದಿಗೆ ಅವರು ಫಾರ್ಮಿಂಗ್ ಎಲ್ಲ ಮಾಡ್ತಿದ್ದರು. ಆ ಫಾರ್ಮಿಂಗ್ ಮಾಡುವ ಟೈಮಲ್ಲಿ ನಮಗೆ ಆ ಸಣ್ಣ ಸಣ್ಣ ಮಕ್ಕಳು ಇಷ್ಟಿಷ್ಟು ದೊಡ್ಡ ಕಲ್ಲು ತೆಗೊಂಡು ನಮ್ಮ ಮೇಲೆ ಬಿಸಾಡ್ತಿದ್ರು. ಅದಂದರೆ ಅದೊಂದು ಅವರ ಮನ ಪರಿವರ್ತನೆ ಮಾಡಿ ಏನಾದರೂ ಮಾಡಿ ಸಣ್ಣದು ಉಪದ್ರೆ ದೊಡ್ಡದು ಉಪದ್ರ ಏನಾದರೂ ಮಾಡಿ ಇವರನ್ನು ಓಡಿಸಬೇಕು ಇಲ್ಲಿಂದ ಅಂತ ಹೇಳಿಕೊಂಡು ಮಕ್ಕಳು ಕೂಡ ಅದರಲ್ಲಿ ಪಾಲ್ಗೊಳ್ತಿದ್ರು. ಮತ್ತು ಕೆಲವು ಮಕ್ಕಳಿಗೆಲ್ಲ ಸುಸೈಡ್ ಅಟ್ಯಾಕ್ ಮಾಡಿ ಸಣ್ಣ ಮಕ್ಕಳಿಗೆಲ್ಲ ಏನಾದರೂ ಸಣ್ಣ ಸಣ್ಣ ಆಸೆ ತೋರಿಸಿ ಅವರಿಗೆಲ್ಲ ಈಗ ಸುಸೈಡ್ ಬಾಂಬ್ ಎಲ್ಲ ಧರಿಸಿ ಅವರನ್ನು ಗೇಟಿಗೆ ಕಳಿಸೋದು, ಗೇಟ್ ಕಳಿಸುವಾಗ ಅಲ್ಲಿ ಬ್ಲಾಸ್ಟ್ ಮಾಡಿಸಿ ಮತ್ತು ಆರ್ಮಿದ್ದು ಆರ್ಮಿದ್ದು ಒಂದು ಇದನ್ನು ದಿಕ್ಕನ್ನು ತಪ್ಪಿಸಲಿಕ್ಕೆ ಮತ್ತು ಬೇರೆ ಕಡೆಯಿಂದ ಅಟ್ಯಾಕ್ ಮಾಡಲಿಕ್ಕೆ ಎಲ್ಲ ಈ ರೀತಿಯೆಲ್ಲ ಮಾಡ್ತಿದ್ರು ಅವರು.